ಸೋದರರಿಗೆ ನಿಮ್ಗೆಲ್ಲ ಗೊತ್ತೈತಿ, ಇಲ್ಲಿ ಮಾತಾಡಿದ್ರನ್ನ ಪ್ರಾಬ್ಲಮ್ ಐತಿ. ನಾ ಇಲ್ಲಿಂದ ಹೇಳಾಕತ್ತೀನಿ, ಇಲ್ಲಿ ಏನು ಎಮಕನ್ ಮಾಡಿ ಒಂದೊಂದು ಗ್ರಾಮದಾಗ ಎಮಕನ್ ಮಾಡಿ ಒಬ್ಬೊಬ್ಬ ನನ್ನ ಸೋದರಿಗೆ ನಾನು ಹೇಳಕ್ಕ ಏನು ಇಚ್ಛೆ ಪಡ್ತೀನಿ. ಇವತ್ತು ನೀವು ಫ್ರೀಯಾಗಿ ಇವತ್ತಿನಿಂದ ನೀವು ಮಾತಾಡಬಹುದು ಅನ್ನೋದನ್ನು ತೋರ್ಸಾಕ ಇವತ್ತು ಇಟ್ಟ ದೊಡ್ಡ ಸಮಾವೇಶವನ್ನು ನಾವು ಮಾಡಿದ್ದೀವಿ. ಡಿ ಸಿ ಸಾಹೇಬ್ರ ಮಾತ್ರ ಮಾತಾಡಕ ಧೈರ್ಯ ಐತಲ್ಲ, ಇದು ನನ್ನ ಧೈರ್ಯ ಎಲ್ಲಿಂದ ಬರಾಕತೈತಿ ಅಂತಂದ್ರೆ, ನೀವೇನು ಇವತ್ತು ಸಾವಿರಾರು ಜನ ನನಗೆ ನನ್ನ ಬೆನ್ನು ಹಿಂದಿದ್ದೀರಿ, ಮತ್ತು ನಾ ಹೇಳೋದಕ್ಕೆ ಕೇಳಿ ನೀವು ಚಪ್ಪಾಳೆ ಹೊಡಾಕತ್ತೀರಿ, ಆ ಧೈರ್ಯ ಅಲ್ಲಿಂದ ಬರಾಕತೈತಿ. 25 ಲಕ್ಷ ಜನಸಂಖ್ಯೆ ಉಳ್ಳ ಈ ಚಿಕ್ಕೋಡಿ ಭಾಗ, ನಮಗೆ ಪ್ರತ್ಯೇಕ ಜಿಲ್ಲೆ ಬೇಕು, ಪ್ರತ್ಯೇಕ ಜಿಲ್ಲೆ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಯಾರು ನಮ್ಮನ್ನ ಕ್ಯಾರಿ ಅನ್ನುವರು. ಈಗ ನೀವು ಎರಡು ಜಿಲ್ಲಾ ಮಾಡಿದ್ರೆ ಎರಡು ಜಿಲ್ಲಾ ಉಸ್ತುವಾರಿ ಆಗಾಕ ಬರಂಗಿಲ್ಲ, ಬರ್ತೈತೇನ್ರಿ? ಬರಂಗಿಲ್ಲ. ಹಂಗಾದ್ರೆ ಇವರು ಜಿಲ್ಲಾ ಉಸ್ತುವಾರಿ ಆಗುವ ಸಂಬಂಧಕ್ಕೆ ನಾವು ಅಥಣಿ ತೇಲ್ ಸಂಘದಿಂದ ಬೆಳಗಾವಿಗೆ ಒಂದು ಸರ್ಟಿಫಿಕೇಟು ಕೋರ್ಟ್ ಕಚೇರಿಗೂ ಬರಬೇಕಿದ್ರು, ಮತ್ತು ಇವಾಗ ಹೆಂಗದಾರ? ಇವಾಗ ಅವರೆಲ್ಲರೂ ಹೇಳ್ತಾರೆ ನಾವು ಎಲ್ಲ ಅಭಿವೃದ್ಧಿ ಹರಿಕಾರ, ಅಭಿವೃದ್ಧಿ ಹರಿಕಾರ ಅಂತ ಹೇಳ್ತಾರೆ. ಅಭಿವೃದ್ಧಿ ಹರಿಕಾರಗಳಂದ್ರೆ ನೀವು ಏನು ಮಾಡಿರಿ ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಾಗ, ನೀವು ತೋರಿಸ್ಕೊಡ್ರಿಪ್ಪ ಅಂತ ನಾನು ಕೇಳ್ತಾ ಇದ್ದೀನಿ. ಏನು ನಮಗೆ ಜಿ ಎಲ್ ಬಿ ಸಿ ಕೆನಾಲ್ ಬತ್ತಲ್ಲ ಆವಾಗ ಮಾಡಿದ್ದು, ಅದರ ನಂತರ ಯಾವುದೇ ಒಂದು ಅಭಿವೃದ್ಧಿ ಇದ್ದು ಅಂದ್ರೆ ಇದ್ದದ್ದು ನಮ್ಮ ಕೋಆಪರೇಟಿವ್ ಶುಗರ್ ಮಿಲ್ಲುಗಳು ಕಂಟ್ರೋಲ್ ಮಾಡಿಕೊಂಡು ಅವರು ಒಬ್ಬೊಬ್ಬರಿಗೆ ಒಂದೊಂದು ಶುಗರ್ ಪ್ರೈವೇಟ್ ಶುಗರ್ ಮಿಲ್ ಮಾಡ್ಕೊಂಡಾರ, ಅದೇ ಅಭಿವೃದ್ಧಿ ನಮ್ಮ ಭಾಗದಾಗ ತಂದೆ ನಾನು. ಪ್ರಜಾಪ್ರಭುತ್ವದ ಆತ್ಮ ಏನಪ್ಪ ಅಂತಂದ್ರೆ ನಿಮ್ಗೆ ಓಟಿನ ಅಧಿಕಾರ ಅನ್ನೋದನ್ನು ನೀವು ಮರಿಬೇಡ್ರಿ. ಆ ಓಟಿನ ಅಧಿಕಾರ ಥರ ಮತ್ತೇನು ಕೊಟ್ರಪ್ಪ ಅಂತಂದ್ರೆ, ನಿಮ್ಗೆ ಯಾವ ಹಕ್ಕು ಕೊಟ್ರು ಅಂತಂದ್ರೆ ಮಾತಾಡುವ ಹಕ್ಕು ಕೊಟ್ರು. ಸೋದರರಿಗೆ ನಿಮ್ಗೆಲ್ಲ ಗೊತ್ತೈತಿ, ಇಲ್ಲಿ ಮಾತಾಡಿದ್ರನ್ನ ಪ್ರಾಬ್ಲಮ್ ಐತಿ. ಇಲ್ಲೋ ನಾ ಇಲ್ಲಿಂದ ಹೇಳಾಕತ್ತೀನಿ, ಇಲ್ಲಿ ಏನು ಎಮಕನ್ ಮಾಡಿ ಒಂದೊಂದು ಗ್ರಾಮದಾಗ ಎಮಕನ್ ಮಾಡಿ ಒಬ್ಬೊಬ್ಬ ನನ್ನ ಸೋದರಿಗೆ ನಾನು ಹೇಳಕ್ಕ ಏನು ಇಚ್ಛೆ ಪಡ್ತೀನಿ. ಇವತ್ತು ನೀವು ಫ್ರೀಯಾಗಿ ಇವತ್ತಿನಿಂದ ನೀವು ಮಾತಾಡಬಹುದು ಅನ್ನೋದನ್ನು ತೋರ್ಸಾಕ ಇವತ್ತು ಇಟ್ಟ ದೊಡ್ಡ ಸಮಾವೇಶವನ್ನು ನಾವು ಮಾಡಿದ್ದೀವಿ. ಡೆಮಾಕ್ರಸಿದಾಗ ಏನಪ್ಪ ಅಂತಂದ್ರೆ ನಮ್ಮ ಅನಿಸಿಕೆಗಳನ್ನು ಫ್ರೀಯಾಗಿ ಹೇಳಬೇಕು ಅಂತ. ಆದ್ರೆ ಇಲ್ಲಿ ಏನ್ ನಡೀತಾ ಇದೆ, ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ನಮ್ಮ ಈ ಅಭಿವ್ಯಕ್ತಿ ಏನ ಸ್ವಾತಂತ್ರ್ಯ ಇತ್ತು, ಹಕ್ಕಿತ್ತು, ಅದನ್ನ ಹತ್ತಿಕ್ಕುವಂತ ಒಂದು ಪ್ರಯತ್ನಗಳು ಇಲ್ಲಿ 2 ದಶಕದಿಂದ ನಡೀತಾ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೈತಿ. ನಾ ಅದಕ್ಕಾಗಿ ಇವತ್ತ ಈಗ ಈ ಯಮಕನ ಮಾಡಿಯಲ್ಲಿ ಇದು ಏನಿದು ಸೆಂಟರ್ ಪ್ಲೇಸ್ ಅನಿಸ್ತೈತಲ್ಲ, ಅದನ್ನ ಚೂಸ್ ಮಾಡಿ ಇವತ್ತು ನಾವು ಈಗೇನು ಈ ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳಿದಾವಲ್ಲ ಅವಕ್ಕೆ ಚಾಲೆಂಜ್ ಮಾಡಕ್ಕ ಈ ಮೀಟಿಂಗ್ ಮಾಡ್ತಾ ಇದೀವಿ ಅನ್ನೋದನ್ನ ನೀವು ಮರಿಬೇಡಿ. ಇದು ಬಹಳ ಅವ್ರಿಗೊಂದು ಫಂಕ್ಷನ್ ಮಾಡಬೇಕು ಅಂತಂದ್ರೆ ಲಕ್ಷ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಒಂದು 500-600 ಜನ ಸೇರ್ಸಕ್ ಆಗಾಕತ್ತಿಲ್ಲ. ಬಟ್ ಇವತ್ತು ನೀವು ಬಂದದ್ದು ನೋಡಿದ್ರೆ ಡೆಫಿನೆಟ್ಲಿ ಅವರು ಎಚ್ಚೆತ್ಕೊಳ್ತಾರ. ಇದು ಹೆಂಗ್ ಏನ್ ನಡೆಯಾಕತೈತಿ ಈ ಚಿಕ್ಕೋಡಿ ಮತಕ್ಷೇತ್ರದಾಗ ಅಂತ ಅವ್ರು ಯೋಚನೆ ಮಾಡ್ತಾರ. ಆಲ್ರೆಡಿ ಶಂಭು ಕಲ್ಲೋಳ್ಕರ್ ತಿರುಗಿ ತಿರುಗಿ ಹೇಳ್ತಾ ಇದಾರ ಈ ಪತ್ರಿಕೆ ಸ್ನೇಹಿತರಿಗೆ, ಮೀಡಿಯಾ ಸ್ನೇಹಿತರಿಗೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಕಾಂಪಿಟೇಷನ್ ಇಲ್ಲ, ಆಲ್ರೆಡಿ ಜನ ಅವರ ಡಿಸಿಷನ್ ಮಾಡ್ಯಾರ. ಏನು ಮಾಡ್ಯಾರಪ್ಪ ಅಂತಂದ್ರೆ ಒಬ್ರು ಬರಲಿಲ್ಲ ಅಂತ ಹೇಳಿ ಜನ ಬಹಳ ಬೇಜಾರ, ಮತ್ತೊಬ್ರು ಬರಬಾರ್ದು ಅಂತ ಹೇಳಿ ಜನ ರೆಡಿ ಆಗ್ಯಾರ. ಇದ್ರ ನಡುವೆ ಯಾರು ಇದಾರಪ್ಪ ಅಂತಂದ್ರೆ ಶಂಭು ಕಲ್ಲೋಳಿಕರ ಡಿ ಸಿ ಅವರು ಇದಾರ ಅಂತ ಹೇಳಿ ಆಲ್ರೆಡಿ ಜನ ಡಿಸಿಷನ್ ಮಾಡ್ಯಾರ. ಬಟ್ ಇವ್ರು ಏನು ನಂಬಿಕೆ ಇಟ್ಕೊಂಡು ಎಲೆಕ್ಷನ್ ಬಂದ್ರು, ಶಂಭು ಕಲ್ಲೋಳಿಕರ ಎಂಟ್ರಿ ಆದ ಬಳಿಕ ಅದು ಎಲ್ಲ ಏನಾಗೈತ್ರಿ? ನಿಲ್ಲಾಗೈತಿ, ಮತ್ತೆ ತಲೆ ಕೆಳಗೆ ಆಗಿಬಿಟ್ಟೈತಿ.
ಈಗ ಅವ್ರಿಗೆ ಭಯ ಬಂದೈತಿ, ಇವ್ರು ನಮ್ ಜಗಳದಾಗ ಎಲ್ಲಿ ಇವರ ಬಂದ್ ಬಿಡ್ತಾರೋ ಅಂತ ಹೇಳಿ ಇವಾಗ ಬಾತುಕಟ್ಟೆಗಳ ನಡೆದಾವ. ಅದಕ್ಕ ಏನಂತಾರ, ಇವಾಗ ನಿಮಗೆ ಎಲ್ಲರಿಗೂ ಗೊತ್ತೈತಿ 20 ವರ್ಷದಿಂದ ಯಾರು ಹೆಂಗಿದ್ರು ಮತ್ ಇವಾಗ ಹೆಂಗಿದಾರ. ಇವಾಗ ಅವ್ರೆಲ್ಲಾರು ಹೇಳ್ತಾರ ನಾವು ಎಲ್ಲ ಅಭಿವೃದ್ಧಿ ಹರಿಕಾರ ಅಭಿವೃದ್ಧಿ ಹರಿಕಾರ ಅಂತ ಹೇಳ್ತಾರ. ಆದ್ರೆ ಅಭಿವೃದ್ಧಿ ಹರಿಕಾರಗಳಂದ್ರೆ ನೀವು ಏನ್ ಮಾಡಿರಿ ಈ ಚುಕ್ಕೋಡಿ ಲೋಕಸಭಾ ಮತಕ್ಷೇತ್ರದಾಗ ನೀವು ತೋರಿಸ್ಕೊಡ್ರಿಪ್ಪ ಅಂತ ನಾನು ಕೇಳ್ತಾ ಇದ್ದೀನಿ. ನನಗೆ ಯಾರೋ ಒಬ್ರು ಪತ್ರಿಕೆ ಗೆಳೆಯರು ನನಗೆ ಕೇಳಿದ್ರು, ಸರ್ ನೀವು ಅಭಿವೃದ್ಧಿ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀನಿ ಅಂತ ಅಂತೀರಿ, ಇದುವರೆಗೆ ನಮ್ಮ ಈ ಲೋಕಸಭಾ ಕ್ಷೇತ್ರದಾಗ ಯಾರೂ ಅಭಿವೃದ್ಧಿ ಮಾಡಿಲ್ಲ ಏನ್ರಿ ಅಂತ ಕೇಳಿದ್ರು. ನಾ ಹೇಳಿದೆ ಹೌದಪ್ಪ ಮಾಡ್ಯಾರ, ಬಟ್ ಯಾರು ಮಾಡ್ಯಾರಪ್ಪ ಅಂತಂದ್ರೆ ವಿ ಎಲ್ ಪಾಟೀಲ್ ಸಾಹೇಬ್ರು ಇದ್ದಾಗ ಏನು ನಮಗೆ ಜಿ ಎಲ್ ಬಿ ಸಿ ಕೆನಾಲ್ ಬತ್ತಲ್ಲ ಆವಾಗ ಮಾಡಿದ್ದು. ಅದರ ನಂತರ ಯಾವುದೇ ಒಂದು ಅಭಿವೃದ್ಧಿ ಇದ್ದು ಅಂದ್ರೆ ಇದ್ದದ್ದು ನಮ್ಮ ಕೋಆಪರೇಟಿವ್ ಶುಗರ್ ಮಿಲ್ಗಳು ಕಂಟ್ರೋಲ್ ಮಾಡಿಕೊಂಡು ಅವರು ಒಬ್ಬೊಬ್ಬರಿಗೆ ಒಂದೊಂದು ಶುಗರ್ ಪ್ರೈವೇಟ್ ಶುಗರ್ ಮಿಲ್ ಮಾಡ್ಕೊಂಡಾರ, ಅದೇ ಅಭಿವೃದ್ಧಿ ನಮ್ಮ ಭಾಗದಾಗ ಅಂತಂದೆ. ನಾ ಹೇಳಿದ್ದೇನ ಸುಳೈತಲ್ರಿ, ನಾ ಹೇಳಿದ್ದು ಸುಳೈತಿ. ಯಾವುದೋ ಒಂದು ಕೋಆಪರೇಟಿವ್ ಶುಗರ್ ಮಿಲ್ದಾಗ ಡೈರೆಕ್ಟರ್ಗಳಾಗಿ ಅದು ನಮ್ಮ ರೈತರ ರಕ್ತ ಹೀರಿ ನೀವು ಸ್ವಂತಕ್ಕೆ ಒಂದೊಂದು ಶುಗರ್ ಮಿಲ್ಗಳು ಕಟ್ಕೊಂಡಿರಿ, ಅದು ನಿಮಗೆ ಅಭಿವೃದ್ಧಿ. ನೀವು ಶುಗರ್ ಮಿಲ್ ಕಟ್ಕೊಂಡ್ರೆ, ನೀವು ಬಂಗಲೆ ಕಟ್ಕೊಂಡ್ರೆ, ನೀವು ಕಾರು ಓಡ್ತುಕೊಂಡ್ರೆ, ಮತ್ತು ನೀವು ಐಷಾರಾಮಿ ಜೀವನ ನಡೆಸಿದ್ರ ಅದು ಅಭಿವೃದ್ಧಿ ನಮಗೆ ಹೆಂಗೆ ಸಹಾಯ ಮಾಡ್ತೈತ್ರಿ ಸಾಹೇಬ್ರ? ಮಾಡ್ತೈತೇನೆ? ನಮ್ಮ ಮನ್ಯಾಗ ಒಲಿ ಉರಿಬೇಕಾದ್ರೆ ನಾವು ದುಡಿದ ತಂದು ಗಳಿಸಿ ರೊಟ್ಟಿ ಮಾಡಿ ತಿಂದಾಗನ ನಮಗೆ ಊಟ, ಹೌದಲ್ಲ? ಅದಕ್ಕಾಗಿ ನಾನು ಹೇಳಾಗತ್ತೀನಿ, ಇವ್ರ ಅಭಿವೃದ್ಧಿ ಅಭಿವೃದ್ಧಿ ಅನ್ಕೋತ ತಮ್ಮನೇ ಡೆವಲಪ್ಮೆಂಟ್ ಮಾಡ್ಕೋತ ಹೊಂಟಾರ. ಇವಾಗ ಮತ್ತೊಂದು ಈ ಭ್ರಷ್ಟಾಚಾರದ ಏನಪ್ಪ ಅಂತಂದ್ರೆ ಒಂದು ಶಿಖರ ಆತಂದ್ರೆ ಈಗ ಜನರ ಏನ, ನಾ ಈ ಯಮಕನ ಮಾಡಿ ಈ ಮತಕ್ಷೇತ್ರದಾಗ ನಾ ಧೈರ್ಯವಾಗಿ ಹೇಳಕ್ ಬಯಸ್ತೀನಿ. ಏನಪ್ಪ ಅಂತಂದ್ರೆ ನನಗೆ ಗೊತ್ತು, ನನ್ನ ಸಹೋದರರ ಎಷ್ಟು 1000 ಎಕರೆ ಜಮೀನು, ಏನ್ರಿ 1000 ಎಕರೆ ಜಮೀನು ಕೈಯಿಂದ ಕೈಗೆ ಹೋಗ್ಯಾವ. ಇವಾಗ ಫೋರ್ಸಿಬಲಿ ಅದನ್ನ ತಗೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾರ. ನಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ನಾನು ನೀವೇನಾದರೂ ನನ್ನನ್ನು ಒಬ್ಬ ಎಂ ಪಿ ಆಗಿ ನೀವು ಚುನಾವಣೆ ಮಾಡಿ ನೀವು ನಾವು ಡೆಲ್ಲಿಗೆ ಕಳಿಸಿದೆ ಅಂದರೆ ಫಸ್ಟ್ ಕ್ವಶನ್ ನಾನು ಈ ಸಂಸದಲ್ಲಿ ಏನು ಕೇಳಾ ಹೋದೀನಿ ಅಂತಂದ್ರೆ ಈಗ ಏನು ಈ ಬಡ ಕುಟುಂಬಕ್ಕೆ ಸೇರಿದ ಏನು ಈ ಬಡವರಿದಾರಲ್ಲ ಅವ್ರದ್ದು 1000 ಎಕರೆ ಹೆಂಗೆ ಬೇನಾಮಿಯಾಗಿ ಬೇರೆದವ್ರ ಹೆಸರಿನಾಗ ಹೋಗೈತಿ, ಅದು ಸಿ ಬಿ ಐ ಎನ್ಕ್ವೈರಿ ಆಗಬೇಕು ಅಂತ ಕೇಳಕ್ಕ ನಮ್ದು ಪತ್ರಿಕೆ ಅಂತ ಕೇಳ್ತೀನಿ. ನಾನು ಪ್ರತಿಯೊಂದು ಒಬ್ಬೊಬ್ಬ ಸೋದರಿಗೆ ನಾನು ಇವತ್ತು ನಿಮಗೆ ಅಶ್ಯೂರೆನ್ಸ್ ಕೊಡಾಕತ್ತೀನಿ. ಯಾಕಂತಂದ್ರೆ ಏನು ಈ ಭ್ರಷ್ಟಾಚಾರ ಐತಿ, ಮತ್ತು ಇದು ಏನು ದೊಡ್ಡ ಬಟ್ಟದಾಗಿ ಭ್ರಷ್ಟಾಚಾರ ನಡೀತಾ ಇದೆ, ಇದನ್ನು ನಾವು ಈ ಕೇಳಲಿಲ್ಲ ಅಂತಂದ್ರೆ ನಾವು ನಮ್ಮಂಥ ಏನು ಮೂರ್ಖರೆ ಬೇರೆ ಯಾರು ಇಲ್ಲ ಅನ್ನೋದನ್ನು ನೀವು ತಿಳ್ಕೊರಿ. ನೀವು ನನಗೆ ಗೊತ್ತು ನಿಮ್ಮ ಏನು ಈ ಒಂದು ಅತ್ಯಮೂಲ್ಯವಾದ ಈ ಜಮೀನುಗಳು ಇದಾವಲ್ಲ ಅವನು 8,000 ಕ್ಕ 10,000 ಕ್ಕ ಫೋರ್ಸ್ ಮಾಡಿ ಬರ್ಸ್ಕೊಂಡಂತ ಈ ಏನು ಇನ್ಸಿಡೆಂಟ್ ಇದಾವಲ್ಲ ಈ ಏರಿಯಾದಾಗ ಅವತ್ತಿರೋದು ಪ್ರತಿಯೊಂದು ಎನ್ಕ್ವೈರಿ ಆಗ್ತೈತಿ, ಅದನ್ನು ಮಾಡೇ ತೀರ್ತೀವಿ ಅನ್ನೋದನ್ನು ನಾನು ನಿಮ್ಮ ಮುಂದೆ ಅಶ್ಯೂರೆನ್ಸ್ ಕೊಡಕ್ಕೆ ನಾನು ರೆಡಿ ಆಗಿದ್ದೀನಿ. ಎರಡನೇದು ಮತ್ತು ಒಂದು ದೊಡ್ಡ ಏನು ಈ ವಿಷಯ ಇಲ್ಲಿ ಅಂತಂದ್ರೆ ನಾವು ನಿಮಗೆಲ್ಲರಿಗೂ ಗೊತ್ತೈತಿ ಇದು ಇಲ್ಲಿ ಯಾವುದೇ ಅಭಿವೃದ್ಧಿ ನಡಿಬೇಕಾಗ್ತಂದ್ರೆ ಅದು ಯಾವುದೇ ಒಂದು ಪ್ರೊಸೀಜರ್ ಫಾಲೋ ಮಾಡಿ ನಡೆಯಂಗಿಲ್ಲ, ನಿಮಗೆಲ್ಲರಿಗೂ ಗೊತ್ತೈತಿ. ಈ ಕಮಿಷನ್ ಕಲ್ಚರ್ ಎಲ್ಲಿಂದ ಬಂದೈತಿ ಇಪ್ಪ ಅಂತಂದ್ರೆ ಫಸ್ಟ್ ಟೈಮ್ ನಮ್ಮ ಸ್ಟೇಟ್ನಾಗ ನಮ್ಮ ಬೆಳಗಾವಿ ಡಿಸ್ಟಿಕ್ನಾಗ ಹುಟ್ಕೋತದ. ಏನು ಹುಟ್ಕೋತ್ರಿ? ಬೆಳಗಾವಿ ಡಿಸ್ಟಿಕ್ನಾಗ. ಈ ಕಮಿಷನ್ ಕಲ್ಚರ್ ಹೆಂಗೆ ಬರ್ತಪ್ಪ ಅಂತಂದ್ರೆ ಯಾವುದೇ ಗೌರ್ಮೆಂಟ್ ಸ್ಕೀಮ್ ಬಂದ್ರು ಅದು ಏನಾಗ್ತೈತಿ ನಮ್ಮ ಗೆಳೆಯರಿಗೆ ನಮ್ಮ ಹಿತೈಷಿಗಳಿಗೆ ನಮಗೇನು ನಮ್ಮ ಫ್ರೆಂಡ್ ಇದಾರಲ್ಲ ಅವ್ರಿಗೆ ನೀ ಕೆಲಸ ಮಾಡ
ಅಲ್ಲೇನು ಟೆಂಡರ್ ಇಲ್ಲ, ಒಂದು ಏನು ಗೌರ್ಮೆಂಟ್ ಪ್ರೊಸೀಜರ್ ಇಲ್ಲ, ಮತ್ತೆ ಏನೂ ಇಲ್ಲ. ಅದು ನೀ ಕೆಲಸ ಮಾಡು, ದುಡ್ಡು ತೆಗಿ, ಮತ್ತೆ ಆ ದುಡ್ಡಿನಾಗಿಂದ ನಂದು ಏನು ಐತಿ ಅದು ಕೂಡು, ನೀ ಆರಾಮಾಗಿರು. ಹಿಂದೆ ನಡೆದವ ಇನ್ನು ಈಗ ಇದು ಎಲ್ಲಕ್ಕಾಗಿ ಹೇಳಾಗತ್ತೀನಿ. ಇದು ನಾವು ಎಂಥ ವಿಪರ್ಯಾಸ ಒಂದು ಜಗತ್ತಿನಾಗ ಇದೀವಿ ಅಂತಂದ್ರೆ, ಇಲ್ಲಿ ಇಲ್ಲಿ ನೀವು ಏನು ಬೇಕಾದ್ರೂ ಮಾಡಬಹುದು, ಮತ್ತೆ ನೀವು ಎಸ್ಕೇಪ್ ಆಗಬಹುದು. ಏನು ನಾವು ಸಾವುಕಾರ ಸಾವುಕಾರ ಅಂತೀವಿ, ನಾವು ಇದ್ದದ್ದು ಎಲ್ಲ ಬ್ಯಾಂಕ್ಗಳು ಮತ್ತೆ ಸೊಸೈಟಿಗಳು ಮತ್ತೆ ಏನೇನು ಎಲ್ಲೆಲ್ಲಿ ದುಡ್ಡು ಸಿಗ್ತಾವಲ್ಲ ಪ್ರೈವೇಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನು, ಅವನ್ನೆಲ್ಲ ಡಬ್ ಹಾಕಿ ಊರಿಗೆ ಇದು ನೀವು ಮೋಸ ಮಾಡಿಕೊಂಡು ಅವ್ರ ಸಾವುಕಾರತ್ತ. ನಾವೇನು ಬಡವರು, ನಾವು ಕಷ್ಟಪಟ್ಟ ಬೆವರು ಸರಿಸಿ ಮತ್ತೆ ಏನು ನಾವು 1 ಲಕ್ಷ 2 ಲಕ್ಷ ರೂಪಾಯಿ ನಾವು ಬ್ಯಾಂಕ್ನಾಗ ಡಿಪಾಸಿಟ್ ಇದ್ದೀವಿ, ಅಂಥ ಬ್ಯಾಂಕ್ಗಳು ಮುಳುಗಿ ಹೋಗಿ ನಾವು ಏನಾಗಿದ್ದೀವಪ್ಪ ಅಂತಂದ್ರೆ ರೋಡ್ ಮೇಲೆ ನಾವು ಭಿಕ್ಷುಕರಗತ ತಿರುಗಾಡಕತ್ತೀವಿ. ಇದು ಯಾರು ದುಡ್ಡು, ಇದು 1,000,000,000 ಕೋಟಿ ರೂಪಾಯಿ ದುಡ್ಡು ಹೊಡ್ಕೊಂಡು ಅವರು ರಾಜಾರೋಷವಾಗಿ ರೋಡ್ ಮೇಲೆ ತಿರುಗಾಡಕತ್ತಾರ. ಬಟ್ ನಾವು 1-2 ಲಕ್ಷ ರೂಪಾಯಿ ಬ್ಯಾಂಕ್ನಾಗ ಡಿಪಾಸಿಟ್ ಇಟ್ಟು ನಮ್ಮ ದುಡ್ಡು ಕೇಳಾಕ ನಾವು ಚಪ್ಪಲ್ಗಳ ಮತ್ತು ನಮ್ಮ ಪ್ಯಾಂಟ್ಗಳ ಹರಿದು ಹೊಂಟಾವ. ಈ ವ್ಯವಸ್ಥೆಯನ್ನು ನಾವು ಎಲ್ಲಾದರೂ ಮುಂದುವರ್ಸ್ಕೋತೇವೆ ಆದರೆ ಒಂದು ದಿನ ಈ ದೇಶ ಸತ್ಯಾನಾಶ ಆಕತಿ ಅನ್ನೋದನ್ನು ನೀವು ಮರಿಬೇಡ್ರಿ. ನಾ ಅದಕ್ಕಾಗಿ ಹೇಳಾಕತ್ತೀನಿ, ನೀವೆಲ್ಲರೂ ಪ್ರಜ್ಞಾವಂತರಾಗಬೇಕು, ನಿಮ್ಮ ಹಕ್ಕುಗಳನ್ನು ಕೇಳುವಂಥ ಶಕ್ತಿ ನೀವು ಬೆಳೆಸ್ಕೋಬೇಕು. ಬರೀ ಇದು ಶಂಭು ಕಲ್ವಳಕರ್ ಡಿ ಸಿ ಸಾಹೇಬ್ರ ಮಾತ್ರ ಮಾತಾಡಕ ಧೈರ್ಯ ಐತಲ್ಲ, ಇದು ನನ್ನ ಧೈರ್ಯ ಎಲ್ಲಿಂದ ಬರಾಕತೈತಿ ಅಂತಂದ್ರೆ, ನೀವೇನು ಇವತ್ತು 1,000,000 ಜನ ನನಗೆ ನನ್ನ ಬೆನ್ನು ಹಿಂದಿದ್ದೀರಿ, ಮತ್ತು ನಾ ಹೇಳುವುದಕ್ಕೆ ಕೇಳಿ ನೀವು ಚಪ್ಪಾಳೆ ಹೊಡಾಕತ್ತೀರಿ, ಆ ಧೈರ್ಯ ಅಲ್ಲಿಂದ ಬರಾಕತೈತಿ ಅನ್ನೋದನ್ನು ನಾ ಹೇಳಕ್ ಬರ್ತೀನಿ. ನೀವು ಎಲ್ಲಿವರೆಗೆ ನನ್ನ ಹಿಂದಿದ್ದೀರಿ, ನೀವು ಎಲ್ಲಿವರೆಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಮತ್ತು ಎಲ್ಲಿವರೆಗೆ ನೀವು ನನ್ನ ಬೆಂಗಾವಲವಾಗಿ ಇದ್ದೀರಿ, ನಾನು ಇದನ್ನು ಮಾತಾಡೋಣ. ಯಾಕಂದ್ರೆ ನನ್ನ ಕೆಲಸ ಏನಪ್ಪ ಅಂತಂದ್ರೆ, ನಾನು ನಿಮ್ಮ ಮುಂದೆ ಒಂದು ಕನ್ನಡಿ ಹಿಡಿಯಕ್ಕ ಬಂದೀನಿ, ಕಂಡಾಳ ಹಿಡಿಯಕ್ಕ ಬಂದೀನಿ. ಅದ್ರಾಗ ನಿಮ್ಮ ಕಂಡಾಳದಾಗ ಏನು ಏನು ಕಾಣಕ್ ಸಿಗ್ತೈತ್ರಿ, ಕಂಡಾಳದಾಗ ಏನು ಕಾಣ್ತೈತಿಪ್ಪ ಅಂತಂದ್ರೆ ನಿಮ್ಮ ನಿಜ ಸ್ವರೂಪ ಕಾಣ್ತೈತಿ ಅಂತ ಹೇಳಿ. ಇದು ಇವತ್ತು ನಾವು ಬಾಬಾ ಸಾಹೇಬ್ರ ಇದು ನಿಮಗೆ ಅಧಿಕಾರ ಕೊಟ್ಟಾರಲ್ಲ, ಯಾವ ಅಧಿಕಾರ, ಹೋಟಿನ ಅಧಿಕಾರ, ಅದನ್ನು ನಾವು ಭಾಳ ಭಾಳ ಏನು ಜಾಗೃತಿಯಿಂದ ಅದನ್ನು ಯೂಸ್ ಮಾಡಬೇಕಾದಂಥ ಒಂದು ಟೈಮ್ ಬಂದೈತಿ. ಮತ್ತು ಇವೆಲ್ಲ ಯಾವಾಗ ಟೈಮ್ ಸಿಗ್ತಾವಪ್ಪ ಅಂತಂದರೆ ಇಲೆಕ್ಷನ್ದಾಗ ಮಾತಾಡೋಕೆ ಮಾತ್ರ ಸಿಗ್ತಾವ. ಯಾಕಂದರೆ ನಾವು ಬೇರೆ ಟೈಮ್ನಾಗ ಭಾಳ ಬ್ಯುಸಿ ಆಗಿರ್ತೀವಿ, ಕಬ್ಬಿಗೆ ನೀರು ಹಾಸ್ಬೇಕಾಗಿರ್ತೈತಿ, ಕಬ್ಬಿನ ಕಸ ತೆಗಿಬೇಕಾಗಿರ್ತೈತಿ, ಕಬ್ಬು ಕಡಿಬೇಕಾಗಿರ್ತೈತಿ, ಮತ್ತು ಇವ್ರ ಫ್ಯಾಕ್ಟ್ರಿಗಳ ಮುಂದೆ ತಿಂಗಳು ತಿಂಗಳು ಗಟ್ಟಲೆ ನಮ್ಮ ಬಿಲ್ಲಿಗಾಗಿ ವೇಟ್ ಮಾಡೋ ಒಂದು ಪರಿಸ್ಥಿತಿಯೂ ಇರ್ತೈತಿ. ಇರ್ತೈತಿ ಅವ್ರಲ್ಲ ಮತ್ತು ನಮಗೆ ಇವಕ್ಕೆಲ್ಲ ಡಿಸ್ಕಸ್ ಮಾಡೋಕ್ಕೆ ಯಾವಾಗ ಟೈಮ್ ಇರ್ತೈತಿ ರೀ. ಅದಕ್ಕಾಗಿ ನಾನು ಹೇಳಾಕತ್ತೀನಿ, ನೀವು ನಿಮ್ಮ ಈ ಏನು ಈ ಪರಿಸ್ಥಿತಿಗೆ ಯಾರು ಕಾರಣರು ಎಂಬುದನ್ನು ನೀವು ತಿಳ್ಕೊಬೇಕಾದಂಥ ಒಂದು ಟೈಮ್ ಬಂದೈತಿ. ಎಲ್ಲಿವರೆಗೆ ನೀವು ಇದನ್ನು ತಿಳ್ಕೊಳ್ಳಂಗಿಲ್ಲ, ಎಲ್ಲಿವರೆಗೆ ನಿಮ್ಮ ಹಕ್ಕುಗಳ ಬಗ್ಗೆ ನಿಮಗೆ ಜ್ಞಾನ ಇರಂಗಿಲ್ಲ, ಎಲ್ಲಿವರೆಗೆ ನಿಮ್ಮ ಹಕ್ಕುಗಳನ್ನು ನೀವು ರಕ್ಷಣೆ ಮಾಡಂಗಿಲ್ಲ, ಅಲ್ಲಿವರೆಗೆ ಏನು ಈ ಭ್ರಷ್ಟ ರಾಜಕಾರಣಿಗಳದಾರ, ದುಷ್ಟ ರಾಜಕಾರಣಿಗಳದಾರ, ಅವ್ರನ್ನ ನಮ್ಮನ್ನ ಗುಲಾಮರನ್ನಾಗಿ ಇಟ್ಕೋತಾರ, ಮತ್ತು ಈ ದೇಶವನ್ನು ಆಳ್ತಾರ ಅನ್ನೋದನ್ನು ನೀವು ಮರಿಬೇಡ. ಇವಾಗ ಯಾವ ರಾಜಕಾರಣಿನೂ ಹೋಗಿ ನೋಡಿ, ಅವ್ರ ಮಕ್ಕ ಅವ್ರು ಮಾಡುವಂಥ ಚಟುವಟಿಕೆಗಳನ್ನು ನೋಡಿ, ನೀವು ಯಾರೂ ಒಬ್ಬರು ನಿಮ್ಮ ಮಕ್ಕಳ ಶಿಕ್ಷಣ ಬಗ್ಗೆ ಮಾತಾಡೋದೇ ಇಲ್ಲ, ಯಾರೂ ಒಬ್ಬರು ನಿಮ್ಮ ಮಕ್ಕಳ ಆರೋಗ್ಯ ಬಗ್ಗೆ ಅಥವಾ ನಿಮ್ಮ ಆರೋಗ್ಯ ಬಗ್ಗೆ ಮಾತಾಡೋದೇ ಇಲ್ಲ, ಯಾರೂ ಒಬ್ಬರು ನಿಮ್ಮ ಮಕ್ಕಳ ಏನು ಡಿಗ್ರಿ ಡಿಪ್ಲೊಮಾ ಮಾಡ್ಕೊಂಡು ಇವಾಗ ನಿಮಗೆ ಭಾರವಾಗಿ ನಿಮ್ಮ ಮನೆಯಾಗ ಅದಾರ ಅದವ್ರ ಬಗ್ಗೆ ಯಾವುದೂ ಮಾತಾಡಂಗಿಲ್ಲ. ಅವ್ರು ಏನು ಮಾತಾಡ್ತಾ ಇದಾರ್ರಿ, ಅವ್ರು ಏನು ಮಾತಾಡತ್ತಾರ, ಅವ್ರು ಮಾತಾಡೋದು ಮಾತು ಕೇಳಿದ್ರೆ ನಮಗೆ ನಾಚಿಕೆ ಆಕತ್ತಿ. ಏನಾಗತ್ತೆ, ಅವಂದು ಸಿಡಿ ಬತ್ತು, ಇವಂದು ಸಿಡಿ ಬತ್ತು, ಅಲ್ಲೂ ಹೋದ ಇಲ್ಲೂ ಹೋದ, 24 ತಾಸು ಟಿವಿಯಾಗ ಇದೆ ನಡೀತೈತಿ. ಮತ್ತು ಅವ್ರು ಯಾರು ಏನು ತಿಂತಾರೆ, ಹಲಾಲ್ ತಿನ್ನಾಕತ್ತಾರೋ ಜಟ್ಕ ತಿನ್ನಾಕತ್ತಾರೋ, ಮತ್ತು ಇದನ್ನೆಲ್ಲ ಯಾರು ಮಾತಾಡಕತ್ತಾರೆ,
ಇದು ಯಾರಿಗೆ ಸಂಬಂಧವಿಲ್ಲದವ್ರು ಮಾತಾಡ್ಕೋತ ಹೊಂಟಾರ. ನಾವು 15-20 ವರ್ಷದಿಂದ ಜೆ ಎಚ್ ಪಟೇಲ್ ಸಾಹೇಬರು, ದಿವಂಗತ ಜೆ ಎಚ್ ಪಟೇಲ್ ಸಾಹೇಬರು ಮುಖ್ಯಮಂತ್ರಿ ಆದಾಗ ನಮಗವ್ರ ಈ ಚಿಕ್ಕೋಡಿ ಜಿಲ್ಲಾ ಪ್ರತ್ಯೇಕ ಜಿಲ್ಲಾ ಅಂತ ಹೇಳಿ ಅನೌನ್ಸ್ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು. ಅದು ಇವತ್ತು 8 ವರ್ಷ ಅವರು ಹೋಗಿ ನಿಧನರಾಗಿ ಅವ್ರು ಆಲ್ಮೋಸ್ಟ್ 20 ವರ್ಷ ಆಯಿತು. ಈಗ 20 ವರ್ಷ ಅಧಿಕಾರ ಯಾರ ಕೈಯಾಗಿದೆ? ಅಧಿಕಾರ ಇಲ್ಲಿ ಏನು ನಮ್ಮ ಏನು ಜಿಲ್ಲೆಯ ನಾಯಕರಿದಾರಲ್ಲ ಅವ್ರ ಕೈಯಾಗ ಅದ ಆಲ್ಮೋಸ್ಟ್. ಈಗ 20 ವರ್ಷದಾಗಿ ಯಾಕೆ ಚಿಕ್ಕೋಡಿ ಜಿಲ್ಲಾ ಮಾಡೋಕ್ಕಾಗತ್ತು ಇವರಿಗೆ ನೀವೇ ಹೇಳಿ. ನಾವು ಒಂದು ಕಾಗದ ಪತ್ರ ಬೇಕಾತಂದ್ರೆ, ನಮ್ಮ ಜಮೀನ್ದು ಒಂದು ಹಕ್ಕು ಪತ್ರ ಬೇಕಾಗ್ತು ಅಂತಂದ್ರೆ, ನಮಗೇನಾದ್ರೂ ಒಂದು ಇದು ಬೇಕಾಗಿತ್ತು ಅಂತಂದ್ರೆ, ಸಾಲದ ಒಂದು ಸರ್ಟಿಫಿಕೇಟ್ ಬೇಕಾಗಿತ್ತು ಅಂತಂದ್ರೆ, ನಾವು ಬೆಳಗಾವಿ ಡಿ ಸಿ ಆಫೀಸ್ಗೆ ಹೋಗಬೇಕು ಮತ್ತು ಒಂದು ದಿನ ನಮ್ದು ಹಾಳು ಮಾಡ್ಕೋಬೇಕು. ಯಾಕೆ ಡಿಸ್ಟಿಕ್ ಆಗುವತ್ತು ಅನ್ನೋದು ಇನ್ನೂ ಭಾಳ ಗೂಢವಾಗೈತಿ. ಇದು ನಮ್ಮ ಮಾನ್ಯ ಸಚಿವರು ಈ ವಿಧಾನಸಭಾ ಎಲೆಕ್ಷನ್ ಮುಂದ್ಗಡೆ ಹೇಳಿದ್ರು, ಇದು ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ಡಿಸ್ಟಿಕ್ ಮಾಡ್ತೀವಿ ಡಿಸ್ಟಿಕ್ ಮಾಡ್ತೀವಿ ಅಂತ. ಈಗ ಸರ್ಕಾರ ಬಂದು 1 ವರ್ಷ ಆಯಿತು, ಈ ಚಿಕ್ಕೋಡಿ ಡಿಸ್ಟಿಕ್ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ನೀವು ನನಗೆ ಹೇಳಿ. ನೀವು ಯಾಕಾಗುವತ್ತು? ನಾವು 11.5 ಲಕ್ಷ ಮತದಾರರು, 25 ಲಕ್ಷ ಜನಸಂಖ್ಯೆ ಉಳ್ಳ ಈ ಚಿಕ್ಕೋಡಿ ಭಾಗ, ನಮಗೆ ಪ್ರತ್ಯೇಕ ಜಿಲ್ಲೆ ಬೇಕು ಪ್ರತ್ಯೇಕ ಜಿಲ್ಲೆ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಯಾರೋ ನಮ್ಮನ್ನ ಕ್ಯಾರಿ ಅನ್ನುವರು. ಈಗ ನೀವು 2 ಜಿಲ್ಲಾ ಮಾಡಿದ್ರೆ 2 ಜಿಲ್ಲಾ ಉಸ್ತುವಾರಿ ಆಗಕ್ಕೆ ಬರಂಗಿಲ್ಲ, ಬರ್ತೈತೇನ್ರಿ? ಬರಂಗಿಲ್ಲ. ಹಂಗಾದ್ರೆ ಇವರು ಜಿಲ್ಲಾ ಉಸ್ತುವಾರಿ ಆಗುವ ಸಂಬಂಧಕ್ಕೆ ನಾವು ಅಥಣಿ ತೇಲ್ ಸಂಘದಿಂದ ಬೆಳಗಾವಿಗೆ ಒಂದು ಸರ್ಟಿಫಿಕೇಟು ಕೋರ್ಟ್ ಕಚೇರಿಗೂ ಬರಬೇಕಾದಂಥ ಸ್ಥಿತಿ ಐತಿ ಅನ್ನೋದನ್ನು ನಾವು ನೀವು ಮರಿಬೇಡ್ರಿ. ಇವಾಗ ನೋಡಿ, ನಾನು ಮಾತಾಡಿದ ಬಳಿಕ ಲೈಟು ಹೊಂಟೈತಿ. ಹಾ, ಸೊ ಇವಾಗ ನಮ್ಮ ಮುಂದೆ ಇರುವುದು ದೊಡ್ಡ ಏನು ಚಾಲೆಂಜ್ ಪಾತಂದ್ರೆ, ನಾವು ಎಲ್ಲರೂ ಕೂಡಬೇಕಾಗೈತಿ. ಈ ಎಲೆಕ್ಷನ್ ಬರ್ತಾವ ಹೋಗ್ತಾವ ನಾ ಮೊದಲಿಂದ ಹೇಳಾಕತ್ತೀನಿ. ಮತ್ತೆ ಎಲೆಕ್ಷನ್ದಾಗ ಗೆದ್ದು ಸೋಲುವುದು ಭಾಳ ಅದು ಎಲೆಕ್ಷನ್ ಒಂದು ಭಾಗ, ಅದು ಭಾಳ ಇಂಪಾರ್ಟೆಂಟ್ ಅಲ್ಲ. ಬಟ್ ನಮಗೆ ನಮ್ಮ ಈ ಮುಂದಿನ ಪೀಳಿಗೆಗೆ ಏನು ಬೇಕಾಗೈತಿ ಅನ್ನೋದನ್ನು ನಿಶ್ಚಯ ಮಾಡೋದು ಭಾಳ ಇಂಪಾರ್ಟೆಂಟ್ ಅನ್ನೋದನ್ನು ನೀವು ಮರಿಬೇಡಿ. ನೀವು ನಿಮ್ಮ ಒಂದೊಂದು ಓಟ ಅದು ಏನು ಮಾಡ್ತೈತಿ, ಯಾರನ್ನ ಗೆದ್ದಿಸ್ತೈತಿ ಮತ್ತು ಯಾರನ್ನ ಸೋಲಿಸ್ತೈತಿ ಅನ್ನೋದನ್ನು ನಿಶ್ಚಯ ಪಡಿಸ್ತೈತಿ. ಅದಕ್ಕಾಗಿ ಸಹೋದರಗಳೇ, ನೀವು ಇವಾಗ ಆಲ್ರೆಡಿ ನೀವು ಮನಸ್ಸು ಮಾಡ್ಯಾರಿ. ನಾ ಮೊದಲು ಹೇಳಿದಂಗೆ ಒಬ್ರು ಬಂದಿಲ್ಲ ಅಂತ ಹೇಳಿ ಅವ್ರ ಮೇಲೆ ನಿಮಗೆ ಭಾಳ ಕೋಪ ಐತಿ, ಇನ್ನೊಬ್ರು ಬರಬಾರ್ದು ಅಂತ ಹೇಳಿ ನೀವು ಆಲ್ರೆಡಿ ನೀವು ಡಿಸಿಷನ್ ಮಾಡ್ಯಾರಿ. ನಾ ಶಂಭು ಕಲ್ಲೋಳಕರ ಇವ್ರ ಮಧ್ಯದಾಗ ಸಿಕ್ಕೊಂಡಿನಿ, ನೀವು ನನ್ನ ಕೈ ಹಿಡಿದೆ ಇದನ್ನು ಪಾರ್ ಮಾಡ್ತೀರಿ ಅಂತ ಹೇಳಿ ನನ್ನ ನಿಮ್ಮ ಮೇಲೆ ನನಗೆ ವಿಶ್ವಾಸ ಐತಿ. ನಾನು ಎಲ್ಲ ಟೈಮ್ ಇರ್ತೀನಿ ಅಂತ ಹೇಳಿ, ಯಾಕಂದ್ರೆ ನಾನು ರಾಯಬಾಗ ಮತಕ್ಷೇತ್ರದಾಗ MLA ಅಭ್ಯರ್ಥಿಯಾಗಿ ನಾನು ಇದ್ದಾಗ ಅವ್ರು ಹೇಳ್ತಿದ್ರು, ಇವರೇನು ಚೆನ್ನೈದಿಂದ ಬಂದಾರ ಇಲೆಕ್ಷನ್ ಮುಗಿದ ಕೂಡಲೇ ಮತ್ತೆ ಚೆನ್ನೈಗೆ ಓಡಿ ಹೋಗ್ತಾರ ಅಂತ ಮಾತಾಡ್ತಾ ಇದ್ರು. ಆದರೆ ನಾವು 1.5 ವರ್ಷ ಅದು ಅಸೆಂಬ್ಲಿ ಎಲೆಕ್ಷನ್ ಮುಗಿತು, ಲೋಕಸಭಾ ಎಲೆಕ್ಷನ್ ಬಂದೈತಿ, ಇಲೆಕ್ಷನ್ಗೆ ನಿಂತೈತಿ. ಮತ್ತೀಗ ಅವ್ರು ಏನು ಅನ್ನಾಕತ್ತಾರ ಗೊತ್ತೈತೇನೆ, ಈ ಮನುಷ್ಯ ಇದನ್ನೆಲ್ಲ ಬಿಟ್ಟು ಯಾವಾಗ ಚೆನ್ನೈಗೆ ಹೋಗ್ತಾನೆ ಊಪ ಅಂತ. ಇವು ಇಲ್ಲೇ ಯಾಕೆ ನಾನು ಹೆಂಡತಿನ ಮಕ್ಕಳನ್ನ ಬಿಟ್ಟು ಇವು ಇಲ್ಲೇ ಯಾಕೆ ಸುತ್ತಾಕತ್ತಾನು, ಇವು ಚೆನ್ನೈಗೆ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿ ಅವ್ರು ಇವಾಗ ಮಾತಾಡಕತ್ತಾರ. ನಾ ಅದಕ್ಕಾಗಿ ಹೇಳಕತ್ತೀನಿ, ನಾನು ಇಲ್ಲಿ ಬಂದೀನಿ ನಿಮ್ಮ ಸೇವಾ ಮಾಡಕ್ಕೆ ಬಂದೀನಿ, ನಾ ಇಲ್ಲಿ ಬಂದೀನಿ ನಾನು ನಿಮ್ಮ ಕೂಡ ಇರಕ್ಕೆ ಬಂದೀನಿ, ನಾ ಇಲ್ಲಿ ಬಂದೀನಿ ನಿಮ್ಮ ಮನೆಯಾಗ ನಾ ಒಬ್ಬ ಸಹೋದರನಾಗಿ ಮಗನಾಗಿ ಇರಕ್ಕೆ ಬಂದೀನಿ. ಇದನ್ನ ನೀವು ತಿಳ್ಕೊಳ್ಳಿ, ಮತ್ತು ನಿಮ್ಮ ಸಹೋದರನಿಗೆ ಮತ್ತು ನಿಮ್ಮ ಮಗನಿಗೆ ನಿಮ್ಮ ಅತಿಮೂಲ್ಯವಾದ ಈ ಏನು ಮತದಾನ ಅನ್ನೋದೈತಿ, ಅದನ್ನು ಅಟೋ ಚಿಹ್ನೆಗೆ ಒತ್ತಿ ನೀವು ಏನು ಈ ಬರುವ May 7 ಇಲೆಕ್ಷನ್ ಐತಿ, ನೀವು ಮೊದಲೇ ಹೋಗಿ 12 ಗಂಟೆ ಒಳಗಾಗಿ ಮತದಾನ ಮಾಡಿ